ಇನ್ನರ್ ಐ ಡಿಸೀಸ್ ಆದಾಗಲೂ ಆಗ್ಬೋದು. ಏಟ್ ಬಿದ್ದು ರಕ್ತ ಸ್ರಾವ ಆದ್ರೂ ಕಣ್ಣೆಲ್ಲ ಕೆಂಪಾಗುತ್ತೆ. ಡಾರ್ಕ್ನೆಸ್ ಆಫ್ ದ ಕಲರ್ ಇಟ್ ವಾಸ್ ಕಾಲ್ಡ್ ಪಿಂಕ್ ಐ, ನಾಟ್ ಎಕ್ಸ್ಟ್ರೀಮ್ಲಿ ವೈಟ್. ಕಣ್ಣಿನ ಬಣ್ಣ ಹೇಗಿರ್ಬೇಕು, ಸೊ ಆ ಒಂದು ಆ ಬಣ್ಣದಲ್ಲೇ ನಮ್ಮ ಆರೋಗ್ಯ ಹೇಗಿದೆ ಅನ್ನೋದು ಗೊತ್ತಾಗುತ್ತಾ ಹೇಳಿ. ಅದೇ ಮುಂಚೆನ ಹೇಳ್ತೀವಲ್ಲ ಕಾಮ್ಲೆ ರೋಗದವನ್ಗೆಲ್ಲ ಇದಂತ, ಸೊ ಹಂಗೆ ಈ ವೈಟ್ ಸ್ಟ್ರಕ್ಚರ್ ಇದೆಲ್ಲ ಅಂಡ್ ಥಿನ್ ಸ್ಟ್ರಕ್ಚರ್ ವಿಚ್ ಕವರ್ಸ್ ಇಸ್ ದ ಕಂಜೆಕ್ಟೈವ, ಇದರಲ್ಲಿ ನೀವು ಡಿಸ್ಕಲರೇಷನ್ ಕಾಣ್ಬೋದು. ಒಬ್ಬೊಬ್ರಿಗೆ ಮಚ್ಚೆಗಳೂ ಕಣ್ಣಲ್ಲಿ ಬರುತ್ತೆ, ರೆಡ್ ಆಗುತ್ತೆ. ಅಂದರೆ ರೆಡ್ ಐ ಅಂತಿದ್ರೆ ಆ ವೆಸಲ್ಸ್ ಎಲ್ಲ ಕಂಜೆಸ್ಟೆಡ್ ಆದಾಗ, ಕಂಜೆಕ್ಟಿವೈಟಿಸ್ ಇನ್ಫೆಕ್ಷನ್ ಆದಾಗ ಆಗ್ಬೋದು. ಬೇರೆ ಥರ ಇನ್ನರ್ ಐ ಡಿಸೀಸ್ ಆದಾಗಲೂ ಆಗ್ಬೋದು. ಏಟ್ ಬಿದ್ದು ರಕ್ತ ಸ್ರಾವ ಆದ್ರೂ ಕಣ್ಣೆಲ್ಲ ಕೆಂಪಾಗುತ್ತೆ. ಇದು ಬಿಟ್ಟು ಬೇರೆ ನಮ್ದು ರೆಗ್ಯುಲರ್ ಅಕ್ಷಿಪಟಲ ಬಂದ್ಬಿಟ್ಟು ಏನು ಪಾರದರ್ಶಕ ಪಟಲ, ಕಾರ್ನಿಯಾ ಶುಡ್ ಬಿ ಎಕ್ಸ್ಟ್ರೀಮ್ಲಿ ಟ್ರಾನ್ಸ್ಪರೆಂಟ್. ಅಲ್ಲೂ ಏಟ್ ಬಿದ್ದು ಗಾಯಗಳಾಗ್ಬೋದು. ದ ಪ್ರಾಪರ್ಟಿ ಈಸ್ ಟು ರಿಮೈನ್ ಟ್ರಾನ್ಸ್ಪರೆಂಟ್, ಬಟ್ ಏಟ್ ಬಿದ್ದಾಗ ಇಟ್ ಬಿಕಮ್ಸ್ ಇದು. ಸೊ ರೆಡ್ ಐ ಆಗಲಿ ಪಿಂಕ್ ಐ, ಈಗೆಲ್ಲ ನಾವು ವೈರಲ್ ಕಂಜೆಕ್ಟಿವಿಟಿಸ್ ಬಿಕಾಸ್ ಆಫ್ ದ ಡಾರ್ಕ್ನೆಸ್ ಆಫ್ ದ ಕಲರ್ ಇಟ್ ವಾಸ್ ಕಾಲ್ಡ್ ಪಿಂಕ್ ಐ. ಸೊ ಈ ರೀತಿ ಡಿಸ್ಕಲರ್ಡ್ ಐ, ನಾರ್ಮಲ್ ಹೆಲ್ತಿ ಒನ್ ವಿಲ್ ಬಿ ನಾಟ್ ಎಕ್ಸ್ಟ್ರೀಮ್ಲಿ ವೈಟ್, ನಾಟ್ ಕಂಪ್ಲೀಟ್ಲಿ ಯೆಲ್ಲೋ ಆಲ್ಸೋ. ಇಟ್ ಶುಡ್ ಬಿ ಏನಂತಾರೆ ಹೆಲ್ತಿ ವೈಟ್ ಅಂತೀವಿ. ಹೆಲ್ತಿ ವೈಟ್ ಅಂದರೆ ಇಟ್ ಇಸ್ ನಾಟ್ ಪೇಪರ್ ವೈಟ್, ಇಟ್ ಶುಡ್ ಬಿ ಆಫ್ ಅ ಲಿಟಲ್ ಆಫ್ ವೈಟ್, ಆ ಥರ ಇರಬೇಕು.